ಯಶಸ್ಸಿಗಾಗಿ ಯೋಗ ಕುತ್ತಿಗೆಯ ಅಭ್ಯಾಸಗಳು ನರಗಳ ವ್ಯವಸ್ಥೆ ಮತ್ತು ಶಕ್ತಿ ವ್ಯವಸ್ಥೆಗಳು ಭುಜಗಳ ಮಧ್ಯ ಮೇಲ್ಭಾಗಕ್ಕೆ ಶಾಖೆಗಳಾಗಿ ಕವಲುಡಿಯುತ್ತವೆ ಆದ್ದರಿಂದ ಕತ್ತಿನ ಭಾಗವನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು ಬಹುಮುಖ್ಯ ಕತ್ತಿನ ಅಭ್ಯಾಸಗಳನ್ನು ಮಾಡಿದ ಮೂರು ನಾಲ್ಕು ನಿಮಿಷಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗುವಿರಿ ಮತ್ತು ನಿಮ್ಮಲ್ಲಿರುವ ಆಲಸ್ಯವು ಅಳಸಿಹೋಗುವುದು ವ್ಯವಸ್ಥೆಯಲ್ಲಿ ಪುನರುಜ್ಜೀವನ ಮೇಲ್ಮಟ್ಟದಲ್ಲಿ ಆಗುವುದು ನೆನಪಿನ ಶಕ್ತಿ ಮತ್ತು ಚುರುಕುತನ ಅಭಿವೃದ್ಧಿಗೊಳ್ಳುವುದು ಈಗ ನಾವು ಕೆಲವು ಕುತ್ತಿಗೆಯ ಅಭ್ಯಾಸಗಳನ್ನು ಮಾಡೋಣ ಇದು ಕುತ್ತಿಗೆ ಮತ್ತು ಭುಜ ಪ್ರದೇಶದಲ್ಲಿ ಸೆಟೆದು ನಿಂತ ಸ್ನಾಯುಗಳಿಗೆ ಆರಾಮ ನೀಡಲು ಸಹಾಯಕಾರಿ ಮೊದಲ ಮೂರು ಕುತ್ತಿಗೆಯ ಅಭ್ಯಾಸಗಳನ್ನು ನಾವೀಗ ನೋಡೋಣ ದಯವಿಟ್ಟು ಗಮನಿಸಿ ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಂತ್ಕೊಳ್ಳಿ ತೋಳು ಮತ್ತು ಭುಜಗಳು ಸಡಿಲ ಹಾಗೂ ಆರಾಮವಾಗಿರಬೇಕು ಕುತ್ತಿಗೆ ಹಗ್ಗದಂತೆ ಸಡಿಲವಾಗಿರಬೇಕು ಯಾವುದೇ ಬಿಗಿತ ಇರಬಾರದು ಕಣ್ಣುಗಳು ಮುಚ್ಚಿರ್ಲಿ ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಗದ್ದವನ್ನು ಎದೆಯವರೆಗೆ ತಗ್ಗಿಸಿ ಇದು ಆರಂಭ ಭಂಗಿ ಈಗ ಉಸಿರೆಳೆಯುತ್ತಾ ಮೃದುವಾಗಿ ತಲೆಯನ್ನು ಮೇಲಕ್ಕೆ ತನ್ನಿ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಉಸಿರು ಬಿಡುವಾಗ ತಲೆಯನ್ನು ಕೆಳಗೆ ಎದೆಗೆ ತನ್ನಿ ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಬೇಕು ನಾವೀಗ ಕುತ್ತಿಗೆಯ ಎರಡನೆಯ ಅಭ್ಯಾಸವನ್ನು ನೋಡೋಣ ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಸಾಧ್ಯವಾದಷ್ಟು ಬಲಕ್ಕೆ ತಿರುಗಿಸಿ ಉಸಿರು ಬಿಡುತ್ತಾ ತಲೆಯನ್ನು ಮಧ್ಯಕ್ಕೆ ತನ್ನಿ ಉಸಿರೆಳೆಯುತ್ತಾ ತಲೆಯನ್ನು ನಿಧಾನವಾಗಿ ಮತ್ತು ಮೃದುವಾಗಿ ಸಾಧ್ಯವಾದಷ್ಟು ಎಡಕ್ಕೆ ತಿರುಗಿಸಿ ಉಸಿರು ಬಿಡುತ್ತಾ ತಲೆಯನ್ನು ಮಧ್ಯಕ್ಕೆ ತರಬೇಕು ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ನಾವೀಗ ಕುತ್ತಿಗೆಯ ಮೂರನೆಯ ಅಭ್ಯಾಸವನ್ನು ನೋಡೋಣ ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಬಲಕಿವಿಯನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಬಲಭುಜದ ಹತ್ತಿರಕ್ಕೆ ತನ್ನಿ ಉಸಿರೆಳೆಯುತ್ತಾ ಮತ್ತೆ ಮೇಲಕ್ಕೆ ತನ್ನಿ ಉಸಿರು ಬಿಡುತ್ತಾ ನಿಧಾನವಾಗಿ ಮೃದುವಾಗಿ ಎಡಕಿವಿಯನ್ನು ನಿಮ್ಮಿಂದ ಸಾಧ್ಯವಾದಷ್ಟು ಎಡಭುಜದ ಹತ್ತಿರಕ್ಕೆ ತನ್ನಿ ಉಸಿರೆಳೆಯುತ್ತ ಮೇಲಕ್ಕೆ ತನ್ನಿ ಇದು ಒಂದು ಸುತ್ತು ಇದನ್ನು ಮೂರು ಬಾರಿ ಮಾಡಿ ಈಗ ಮೊದಲ ಮೂರು ಕುತ್ತಿಗೆಯ ಅಭ್ಯಾಸಗಳ ಮೂರು ಸುತ್ತು ಒಟ್ಟಿಗೆ ಮಾಡೋಣ ದಯವಿಟ್ಟು ನಿಲ್ಲಿ ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ತೋಳು ಮತ್ತು ಭುಜಗಳು ಸಡಿಲ ಹಾಗೂ ಆರಾಮವಾಗಿರಬೇಕು ಕಣ್ಣುಗಳು ಮುಚ್ಚಿರ್ಲಿ ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಗದ್ದವನ್ನು ಎದೆಗೆ ತಗ್ಗಿಸಿ ಇದು ಆರಂಭಭಂಗಿ ಈಗ ಉಸಿರೆಳೆಯುತ್ತಾ ಮೃದುವಾಗಿ ತಲೆಯನ್ನು ಮೇಲಕ್ಕೆ ತನ್ನಿ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಉಸಿರು ಬಿಡುತ್ತಾ ತಲೆಯನ್ನು ಕೆಳಗೆ ಎದೆಗೆ ತರಬೇಕು ಎರಡನೆಯ ಸುತ್ತು ಉಸಿರೆಳೆಯುತ್ತ ತಲೆಯನ್ನು ಮೇಲಕ್ಕೆ ತನ್ನಿ ಮತ್ತೆ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಉಸಿರು ಬಿಡುತ್ತಾ ತಲೆಯನ್ನು ಕೆಳಗೆ ತರಬೇಕು ಮೂರನೆಯ ಸುತ್ತು ಭುಜಗಳು ಆರಾಮವಾಗಿ ಯಾವುದೇ ರೀತಿಯ ಬಿಗಿತ ಇಲ್ಲದೆ ಸಡಿಲವಾಗಿರಲಿ ಈಗ ಕುತ್ತಿಗೆಯ ಎರಡನೆಯ ಅಭ್ಯಾಸ ಪ್ರಾರಂಭ ಭಂಗಿಗೆ ಬನ್ನಿ ತಲೆ ನೇರವಾಗಿದ್ದು ಕಣ್ಣುಗಳು ಮುಚ್ಚಿರಬೇಕು ಉಸಿರೆಳೆಯುತ್ತ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಬಲಕ್ಕೆ ತಿರುಗಿಸಿ ಉಸಿರು ಬಿಡುತ್ತ ಮಧ್ಯಭಾಗಕ್ಕೆ ತನ್ನಿ ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಎಡಕ್ಕೆ ತಿರುಗಿಸಿ ಉಸಿರು ಬಿಡುವಾಗ ಮಧ್ಯಭಾಗಕ್ಕೆ ತರಬೇಕು ಎರಡನೆಯ ಸುತ್ತು ಬಲಗಡೆಗೆ ಎಡಗಡೆಗೆ ಮೂರನೆಯ ಸುತ್ತು ನಿಧಾನವಾಗಿ ಮಾಡಿ ತಲೆಯನ್ನು ಕ್ಷಣಕಾಲ ಹಿಡಿದಿಟ್ಟುಕೊಂಡು ನಂತರ ವಾಪಸ್ಸು ಬರಬಹುದು ಪ್ರಾರಂಭದ ಭಂಗಿಗೆ ಬನ್ನಿ ಈಗ ಕುತ್ತಿಗೆಯ ಮೂರನೆಯ ಅಭ್ಯಾಸವನ್ನು ಮಾಡೋಣ ತಲೆ ನೇರವಾಗಿರಬೇಕು ಕಣ್ಣುಗಳು ಮುಚ್ಚಿರ್ಲಿ ಉಸಿರು ಬಿಡುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ಬಲಕಿವಿಯನ್ನು ನಿಮ್ಮ ಬಲಭುಜದ ಕಡೆಗೆ ತನ್ನಿ ಉಸಿರೆಳೆಯುತ್ತ ಮೇಲಕ್ಕೆ ತೆಗೆದುಕೊಂಡು ಬರಬೇಕು ಉಸಿರು ಹೊರಗೆ ಬಿಡುವಾಗ ನಿಧಾನವಾಗಿ ಮತ್ತು ಮೃದುವಾಗಿ ಎಡಕಿವಿಯನ್ನು ಎಡಭುಜದ ಕಡೆಗೆ ತನ್ನಿ ಉಸಿರೆಳೆಯುತ್ತಾ ಪುನಃ ಮೇಲಕ್ಕೆ ತರಬೇಕು ಎರಡನೆಯ ಸುತ್ತು ಮೂರನೆಯ ಸುತ್ತು ಉಸಿರು ಹೊರಕ್ಕೆ ತಲೆ ಕೆಳಕ್ಕೆ ಉಸಿರು ಒಳಕ್ಕೆ ತಲೆ ಮೇಲಕ್ಕೆ ನೀವು ಮುಗಿಸಿದ ನಂತರ ದಯವಿಟ್ಟು ಆರಾಮವಾಗಿ ಕುಳಿತುಕೊಳ್ಳಿ ಈಗ ನಾವು ಕುತ್ತಿಗೆಯ ನಾಲ್ಕನೆಯ ಹಾಗೂ ಐದನೆಯ ಅಭ್ಯಾಸಗಳನ್ನು ಕಲಿಯೋಣ ಪಾದಗಳನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಹಾಗೂ ಆರಾಮವಾದ ಅಂತರದಲ್ಲಿರಿಸಿ ನಿಲ್ಲಿ ಕಣ್ಣುಗಳು ಮುಚ್ಚಿರಬೇಕು ಉಸಿರು ಹೊರಗೆ ಬಿಡುವಾಗ ಗದ್ದವನ್ನು ಎದೆಗೆ ತಗ್ಗಿಸಿ ಇದು ಆರಂಭಭಂಗಿ ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ತಲೆಯನ್ನು ಚಕ್ರಾಕಾರವಾಗಿ ನಿಮ್ಮ ಬಲಭುಜದ ಕಡೆಗೆ ತಿರುಗಿಸಿ ತಲೆ ಹಿಂದಕ್ಕೆ ಹೋಗ್ಬೇಕು ಉಸಿರು ಬಿಡುವಾಗ ತಲೆ ಕೆಳಗೆ ಬರಬೇಕು ಈಗ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಇದು ಒಂದು ಸುತ್ತು ಇದನ್ನು ನೀವು ಮೂರು ಬಾರಿ ಮಾಡಿ ಕುತ್ತಿಗೆಯ ಐದನೆಯ ಹಾಗೂ ಕೊನೆಯ ಅಭ್ಯಾಸ ನಿಮ್ಮ ಭುಜಗಳನ್ನು ಮುಂದಕ್ಕೆ ತಿರುಗಿಸಿ ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ ಬಿಡುವಾಗ ಕೆಳಕ್ಕೆ ಬರಲಿ ಇದನ್ನು ಮೂರು ಬಾರಿ ಮಾಡಿ ಈಗ ನಿಮ್ಮ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ ಬಿಡುವಾಗ ಕೆಳಗೆ ಬರಲಿ ಇದನ್ನು ಮೂರು ಬಾರಿ ಮಾಡಿ ಈಗ ಕುತ್ತಿಗೆಯ ನಾಲ್ಕು ಹಾಗೂ ಐದನೆಯ ಅಭ್ಯಾಸಗಳನ್ನು ಒಟ್ಟಿಗೆ ಮಾಡೋಣ ದಯವಿಟ್ಟು ಎದ್ದು ನಿಲ್ಲಿ ಪಾದಗಳು ಸಮಾನಾಂತರವಾಗಿವೆಯೇ ಎಂದು ನೋಡಿ ಕಣ್ಣುಗಳು ಮುಚ್ಚಿರ್ಲಿ ಉಸಿರು ಬಿಡುವಾಗ ನಿಮ್ಮ ಗದ್ದವನ್ನು ನಿಮ್ಮ ಎದೆಗೆ ತಗ್ಗಿಸಿ ಇದು ಆರಂಭಭಂಗಿ ಉಸಿರೆಳೆಯುತ್ತಾ ನಿಧಾನವಾಗಿ ಮತ್ತು ಮೃದುವಾಗಿ ನಿಮ್ಮ ತಲೆಯನ್ನು ಚಕ್ರಾಕಾರದಲ್ಲಿ ನಿಮ್ಮ ಬಲಭುಜದ ಕಡೆಗೆ ತಿರುಗಿಸಿ ಉಸಿರೆಳೆಯುತ್ತಾ ತಲೆ ಹಿಂದಕ್ಕೆ ಹೋಗಬೇಕು ಉಸಿರು ಬಿಡುತ್ತಾ ತಲೆ ಕೆಳಗೆ ಬರಬೇಕು ಪೂರ್ತಿ ಸುತ್ತನ್ನು ಸುತ್ತಿಸಿ ನಂತರ ಬದಲಾಯಿಸಿ ವಿರುದ್ಧ ದಿಕ್ಕಲ್ಲಿ ತಿರುಗಿಸಿ ಇದರ ಇನ್ನೆರಡು ಸುತ್ತುಗಳನ್ನು ಮಾಡೋಣ ಎರಡನೆಯ ಸುತ್ತು ಚಕ್ರಾಕಾರದಲ್ಲಿ ಬಲಭುಜದ ಕಡೆಗೆ ಸುತ್ತಿಸಿ ನೀವು ತಲೆಯನ್ನು ತಿರುಗಿಸುವಾಗ ಶರೀರದ ಮೇಲ್ಭಾಗ ಸ್ಥಿರವಾಗಿರಬೇಕು ದಿಕ್ಕನ್ನು ಬದಲಾಯಿಸಿ ಎಡಭುಜದ ಕಡೆಗೆ ಚಕ್ರಾಕಾರದಲ್ಲಿ ತಿರುಗಿಸಬೇಕು ಮೂರನೆಯ ಸುತ್ತು ಉಸಿರಾಟದ ಜೊತೆಗೆ ಇದನ್ನು ನಿಧಾನವಾಗಿ ಮಾಡಿ ಈಗ ನಾವು ಕುತ್ತಿಗೆಯ ಐದನೆಯ ಅಭ್ಯಾಸವನ್ನು ಒಟ್ಟಿಗೆ ಮಾಡೋಣ ತಲೆ ನೇರವಾಗಿರ್ಬೇಕು ಶರೀರದ ಮೇಲ್ಭಾಗ ಸಡಿಲವಾಗಿರ್ಬೇಕು ಕಣ್ಣುಗಳು ಮುಚ್ಚಿರ್ಲಿ ಈಗ ನಿಮ್ಮ ಭುಜಗಳನ್ನು ಮುಂದಕ್ಕೆ ತಿರುಗಿಸಿ ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ ಉಸಿರು ಬಿಡುತ್ತಾ ಕೆಳಕ್ಕೆ ಬರಲಿ ಇದನ್ನು ಮೂರು ಬಾರಿ ಮಾಡಿ ಈಗ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ ಉಸಿರೆಳೆಯುತ್ತಾ ಮೇಲಕ್ಕೆ ಹೋಗಲಿ ಉಸಿರು ಬಿಡುತ್ತಾ ಕೆಳಗೆ ಬರಲಿ ಇದನ್ನು ಮೂರು ಬಾರಿ ಮಾಡಿ ನೀವು ಮುಗಿಸಿದ ನಂತರ ആരമവാ കുളിത് കൊള്ളി